ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಕೆಲವು ದಿನಗಳ ಹಿಂದಷ್ಟೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋದಿಲ್ಲ ಅಂತ ಹೇಳೋ ಮೂಲಕ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲುವ ಬಗ್ಗೆ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನ್ಯಾಯ ಯಾತ್ರಾ ಇಂಡಿಯಾ ಗಠಬಂಧನ್ ಕಿ ಮೀಟಿಂಗ್ ಹಮ್ನೆ ಜೋ ಕಾಮ್ ಕರ್ನಾ ಥಾ ಭಾಯಿ ಔರ್ ಬೆಹನೋ ಹಮ್ನೆ ಕರ್ ದಿಯಾ ಹೈ ಆಪ್ ಗ್ಯಾರಂಟಿ ಲಿಖ್ ಕೆ ಲೇ ಲೋ ನರೇಂದ್ರ ಮೋದಿ ಹಿಂದೂಸ್ತಾನ್ ಕಾ ಪ್ರಧಾನ ಮಂತ್ರಿ ನಹೀ ಬನೇಗಾ. ಜೈಲಿನಿಂದ ಹೊರಬರ್ತಾ ಇದ್ದ ಹಾಗೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ 75 ವರ್ಷದ ಮಿತಿಯನ್ನ ಪ್ರಸ್ತಾಪಿಸಿ ಬಿಜೆಪಿ ಗೆದ್ರೆ ಮೋದಿ ಪ್ರಧಾನಿ ಆಗಲ್ಲ ಅನ್ನೋ ಮೂಲಕ ಹೊಸ ಬಾಂಬ್ ಅನ್ನ ಸಿಡಿಸಿದ್ರು. ಮೋದಿ ಜಿ ಅಮಿತ್ ಶಾ ಕೋ ಪ್ರಧಾನ ಮಂತ್ರಿ ಬನಾನೆ ಕೆ ಲಿಯೆ ವೋಟ್ ಮಾಂಗ್ ರಹೆ ಹೈನ್ ಮೈನ್ ಪೂಛನಾ ಚಾಹತಾ ಹೂನ್ ಮೋದಿ ಜಿ ಸೆ ಔರ್ ಅಮಿತ್ ಶಾ ಜಿ ಸೆ ಯೆ ಮೋದಿ ಕಿ ಗ್ಯಾರಂಟಿ ಪೂರಿ ಕೌನ್ ಕರೇಗಾ. ಇದೀಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಜೆಪಿ ಈ ಚುನಾವಣೆಯಲ್ಲಿ 200ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಿಲ್ಲ, ಮೋದಿ ಪ್ರಧಾನಿ ಹುದ್ದೆಯಿಂದ ನಿರ್ಗಮಿಸೋ ಕಾಲ ಬಂದಿದೆ ಅನ್ನೋ ಮೂಲಕ ಕಮಲ ಪಾಳೆಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಮೋದಿ ಬಾಬುದೇ ರೆಸಲ್ಟ್ ಖರಾಬ್ ಹೋಗಿ ಎಂಬ ಪಗಾರ ಪಾಳ ಹೋಗಿ ಎಂಬ ಯತ ಇಲೆಕ್ಷನ್ ಆಸೆ ತತ ಭಯ ದೇಖಾಚೆ ಮನೆ ರಾಖತೆ ಹೋಗಿ ಆಮ್ರಾ ಲಡಬ ಆಮ್ರಾ ಕರಬ ভয় পাওয়ার কোনো কারণ নেই, পিছিয়ে যাওয়ার কোনো কারণ নেই, আমরা বাঘের বাচ্চার মতো লড়াই করি, এটাই মাটিটা আমাদের বাংলার মাটি. বিজেপি আব কি বার চাসো পার অনোদু কেবল বড়াই মাতু লোকসভা চুনাওয়ণিয়লি বিজেপি হেচ্চু অন্তಂದ್ರೆ 195 ಸೀಟ್ಗಳನ್ನು ಮಾತ್ರ ಗೆಲ್ಲಬಹುದು, ಇಂಡಿಯಾ ಒಕ್ಕೂಟವು 315 ಸ್ಥಾನಗಳನ್ನು ಸುಲಭವಾಗಿ ಗೆಲ್ಲತ್ತೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಈ ಮೂಲಕ ಬಂಗಾಳದಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತ ಕನಸು ಕಾಣ್ತಾ ಇರೋ ಬಿಜೆಪಿಗೆ ಮಮತಾ ಬ್ಯಾನರ್ಜಿ ಬಲವಾದ ಸಂದೇಶವನ್ನು ಕಳಿಸಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ನಿರ್ಣಾಯಕ ಪಾತ್ರ ವಹಿಸಲಿದೆ. ಇಲ್ಲಿ ಒಟ್ಟು 42 ಲೋಕಸಭಾ ಕ್ಷೇತ್ರಗಳಿದ್ದು ಟಿಎಂಸಿ, ಬಿಜೆಪಿ ಮತ್ತು ಇಂಡಿಯಾ ಒಕ್ಕೂಟದ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದರೂ ಮಮತಾ ಬ್ಯಾನರ್ಜಿ ಇಂಡಿಯಾ ಒಕ್ಕೂಟದೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಒಂದು ವೇಳೆ ಇಂಡಿಯಾ ಒಕ್ಕೂಟ ಸರ್ಕಾರ ರಚಿಸಿದ್ರೆ ಟಿಎಂಸಿ ಅದರ ಭಾಗವಾಗಲಿದೆ ಅಂತ ಅವರು ಹೇಳಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಕಡಿಮೆ ಸೀಟ್ಗಳು ಬರಬಹುದು ಅನ್ನೋ ಸೂಚನೆ ಸಿಗ್ತಾ ಇದ್ದಂತೆ ಬಿಜೆಪಿ ಪಶ್ಚಿಮ ಬಂಗಾಳದತ್ತ ಲಗ್ಗೆ ಹಾಕಿತ್ತು. ಅಲ್ಲಿ ಭರ್ಜರಿ ಪ್ರಚಾರ ನಡೆಸಿ ಬಿಜೆಪಿ 42 ಸೀಟುಗಳ ಪೈಕಿ 18 ಸೀಟ್ಗಳನ್ನು ಗೆಲ್ಲೋ ಮೂಲಕ ಇಲ್ಲಿ ಭರ್ಜರಿ ಯಶಸ್ಸನ್ನು ಸಹ ಗಳಿಸಿತ್ತು. ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಅಂತಂದರೆ 2014 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 2 ಸ್ಥಾನಗಳನ್ನು ಮಾತ್ರ ಇಲ್ಲಿ ಗೆದ್ದಿತ್ತು. ಇದೇ ಯಶಸ್ಸಿನ ಅಲೆಯ ಮೇಲೆ 2021 ವಿಧಾನಸಭಾ ಚುನಾವಣೆಯಲ್ಲೂ ಭರ್ಜರಿ ಪ್ರಚಾರ ನಡೆಸಿ ಬಿಜೆಪಿ 294 ಕ್ಷೇತ್ರಗಳ ಪೈಕಿ 77 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಹೀಗೆ ಕೆಲವೇ ವರ್ಷಗಳ ಹಿಂದೆ ತನ್ನ ಅಸ್ತಿತ್ವವೇ ಇಲ್ಲದ ರಾಜ್ಯವೊಂದರಲ್ಲಿ ಬಿಜೆಪಿ ಭದ್ರವಾಗಿ ನೆಲೆಯೂರೋ ಮೂಲಕ ಎಲ್ಲರನ್ನ ಅಚ್ಚರಿಗೆ ದೂಡಿತ್ತು. ಇನ್ನು 2019 ಲೋಕಸಭಾ ಚುನಾವಣೆಯಲ್ಲಿ ಟಿಎಂಸಿ 22 ಸೀಟ್ಗಳನ್ನು ಗಳಿಸಿದ್ರೆ ಕಾಂಗ್ರೆಸ್ 2 ಸೀಟ್ಗಳನ್ನು ಮಾತ್ರ ಗೆದ್ದಿತ್ತು. 2014 ಲೋಕಸಭಾ ಚುನಾವಣೆಯಲ್ಲಿ 34 ಸೀಟ್ಗಳನ್ನು ಗೆದ್ದಿದ್ದ ಟಿಎಂಸಿ 2019 22ಕ್ಕೆ ಇಳಿದಿತ್ತು. ಬಿಜೆಪಿ ಟಿಎಂಸಿ ನಡುವಿನ ಹಣಾಹಣಿಯಿಂದಾಗಿ ಇತ್ತೀಚಿನ ಚುನಾವಣೆಗಳಲ್ಲಿ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಹೆಚ್ಚಿನ ಸಾಧನೆ ಮಾಡಿಲ್ಲ. ಈ ಲೋಕಸಭಾ ಚುನಾವಣೆಯಲ್ಲೂ ಬಂಗಾಳದಲ್ಲಿ ಬಿಜೆಪಿ ವರ್ಸಸ್ ಟಿಎಂಸಿ ಅನ್ನೋ ವಾತಾವರಣ ಇದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬಿಜೆಪಿ ದೇಶದಾದ್ಯಂತ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇದೆ. ಬೇರೆ ಬೇರೆ ಭಾಗಗಳಲ್ಲಿ ಕಡಿಮೆ ಆಗುವಂಥ ಸೀಟ್ಗಳನ್ನು ಇಲ್ಲಿ ಪಡ್ಕೊಳ್ಬೇಕು ಅಂತ ಭಾರೀ ಪ್ರಚಾರ ಕೂಡ ನಡೆಸ್ತಾ ಇದೆ. ಕಳೆದ ಬಾರಿಗಿಂತನೂ ಹೆಚ್ಚು ಸೀಟ್ಗಳನ್ನು ಗೆಲ್ಲೋ ಗುರಿಯನ್ನು ಬಿಜೆಪಿ ಹೊಂದಿದೆ. ಚುನಾವಣೆಗೂ ಮೊದಲು ನಡೆದ ಸಂದೇಶ್ ಖಾಲಿ ಪ್ರಕರಣವನ್ನು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡ ಬಿಜೆಪಿ ಭರ್ಜರಿ ಪ್ರಚಾರವನ್ನು ಮಾಡಿತು. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಪದೇ ಪದೇ ಬಂಗಾಳಕ್ಕೆ ಭೇಟಿ ಕೊಡ್ತಾ ಇದ್ರು. ಒಂದು ಹಂತದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ ಅನ್ನೋ ಸೂಚನೆಗಳು ಸಹ ಬಂದಿತ್ತು. ಆದರೆ ಯಾವಾಗ ಸಂದೇಶ್ ಖಾಲಿ ಪ್ರಕರಣ ಬಿಜೆಪಿ ಪ್ರಾಯೋಜಿತ ನಾಟಕ ಅನ್ನೋ ಸುದ್ದಿಗಳು ಬರೋಕ್ಕೆ ಶುರುವಾಯಿತೋ ಆ ಪ್ರಕರಣ ಬಿಜೆಪಿಗೆ ತಿರುಗುಬಾಣವಾಗಿ ಪರಿಣಮಿಸಿದೆ. ಅಲ್ಲಿಂದ ಟಿಎಂಸಿ ಮತ್ತೆ ಪುಟದೆದ್ದಿದೆ. ಬಿಜೆಪಿ ಬಂಗಾಳದ ಇಮೇಜಿಗೆ ಮಸಿ ಬಳಿತಾ ಇದೆ, ಬಂಗಾಳದ ಮಹಿಳೆಯರ ಘನತೆ ಕುಗ್ಗಿಸುವ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ಆರೋಪಿಸೋ ಮೂಲಕ ಮಮತಾ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ. ಮನುಷ್ಯ ಸನ್ಮಾನ ಚಲೆ ಗೆಲೆ ಟಾಕಾ ದಿಯೆ ತಾ ಫೇರತ ಆಸೆ. আমার মা বোনদের উপর অসম্মান, আমাদের সবার উপরে অসম্মান, এর বদলা চাই, এর বদলা ভোটের মাধ্যমে হবে।
দানবের সাথে যারা সংগ্রামের তরে প্রস্তুত হতেছে ঘরে ঘরে, আমার মালকীরা প্রস্তুত হচ্ছে, আমার মা বোনেরা প্রস্তুত হচ্ছে, আমার ইয়াং জেনারেশন এগিয়ে আসতে হবে। দেখো দিদি তোমাদের জন্য স্ট্যান্ড নিতে পারে কি পারে। ಬಿಜೆಪಿ ಬಂಗಾಳದಲ್ಲಿ ಅಚ್ಚರಿಯ ಸಾಧನೆ ಮಾಡುತ್ತಾ, ಅಥವಾ ಮಮತಾ ಬ್ಯಾನರ್ಜಿ ಹೇಳಿದ ಹಾಗೆ ಇಂಡಿಯಾ ಒಕ್ಕೂಟ 315 ಸೀಟ್ಗಳನ್ನು ಗೆಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.